ಪ್ರಸಂಜೆ. ಇವತ್ತು ಮಾಫಿಯಾ ನಮ್ಮ ಬ್ರದರ್ಸ್ ಆದ ಇಲ್ಲಿವರೆಗೂ ನಾವು ಸಿನಿಮಾಗಳು ಏನು ಮಾಡ್ತಾ ಇದೀವೋ ಇದು ಟೋಟ್ಲಿ ಡಿಫ್ರೆಂಟ್ ಲುಕ್ಕಲ್ಲಿ, ಒಂದು ರಾ ಲುಕ್ಕಲ್ಲಿ, ಅಂದರೆ ಮೇಕಿಂಗ್ ವೈಸ್ ಆಗ್ಬೋದು. ನಾನು ಸ್ವಲ್ಪ ಕಂಟೆಂಟ್ ನೋಡಿದೆ, ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಮಾರು ನಿಜವಾಗ್ಲೂ ಗಾಂಧಿನಗರದಲ್ಲಿ ನಾನು ಅವರಿಬ್ಬರು ಒಂದು ಟೈಮಲ್ಲಿ ಎಂಟ್ರಿ ಆದವ್ರು ಗಾಂಧಿನಗರಿಗೆ. ತುಂಬ ನಾನು ಹೇಳ್ತಾರೆ ಚಿಕ್ಕ ಸಿನಿಮಾ ಸಂಬರ್ಗಿ ಸರ್ ಹೇಳಿದ್ರಲ್ಲ, ಅವಾಗಿಂದನೂ ಅವರು ನಮ್ಮ ಜೊತೆ ಇದ್ಕೊಂಡು ಇವತ್ತು ಒಂದು ದೊಡ್ಡ ಸಿನಿಮಾ ಈ ಪ್ರೊಡ್ಯೂಸ್ ಮಾಡೋ ಅಂತಕ್ಕೆ ಬೆಳೆದಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಸಾಕಷ್ಟು ವಿಷಯಗಳು ಗಾಂಧಿನಗರದಿಂದ ಬಂದು ತುಂಬ ಪ್ರೊಡ್ಯೂಸ್ ಮಾಡೋರು ತುಂಬ ಕಮ್ಮಿ ಡಿಸ್ಟ್ರಿಬ್ಯೂಟರ್ಗಳಲ್ಲಿ. ನಾರ್ಮಲಿ ಹೊರಗಡೆಯಿಂದ ಬಂದು ಮಾಡೋ ಜನಗಳು ಜಾಸ್ತಿ ಇರ್ತಾರೆ, ಬಟ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಅದು ಬಂದು ಮಾಡ್ತಾರೆ ಅಂದರೆ ಅದಕ್ಕೊಂದು ಇದಿರಬೇಕು. ಯಾಕಂದರೆ ಎಲ್ಲ ಬಿಸ್ನೆಸ್ ಗೊತ್ತಿದ್ದು ಒಂದೊಂದು ಥಿಯೇಟರ್ ಕಲೆಕ್ಷನ್ ಗೊತ್ತಿರುತ್ತೆ, ಅದೆಲ್ಲ ಗೊತ್ತಿದ್ದು ಅದು ಗಡ್ಸಿಟ್ಕೊಂಡು ಇಲ್ಲಿ ಬಂದು ಮಾಡಬೇಕು ಅಂದಾಗ ಅದು ಕೆಲವು ಡಿಸ್ಟ್ರಿಬ್ಯೂಟರ್ ಮಾತ್ರ ಬರ್ತಾರೆ. ಅದು ನಮ್ಮ ಕುಮಾರ್ ಬಂದು ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಕುಮಾರ್ ಅವ್ರಿಗೆ. ಮತ್ತು ನಮ್ಮ ಲೋಹಿತ್ ಮಮ್ಮಿ ಇಲ್ಲೋದ್ರು, ಲೋಹಿತ್ ಇಂದ ಅವರು ಅಷ್ಟೇ, ನಾನು ಅವರಿಬ್ಬರು ಒಂದು ಚಿಕ್ಕ ಕಾಂಪಿಟೇಷನ್ ಏನಂದರೆ ನಮ್ಮದು ಹಾರರ್ ಸಿನಿಮಾಗಳು, ನಾನು ರಾಕ್ಷಸಿ ಮಾಡೋ ಟೈಮಿಂದ ಅವ್ರ ಮಮ್ಮಿ ಅದು ಇದು ಮಾಡ್ಕೊಂಬರ್ತಿದ್ರು, ಬಟ್ ಒಂದೇ ಜಾನರಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಬಟ್ ಇವಾಗ ಅವ್ರು ಜಾನರ್ ಟ್ರೈ ಮಾಡಿ ಚೇಂಜ್ ಮಾಡಿ ಇದಕ್ಕೆ ಬಂದಿದ್ದಾರೆ, ನಾವು ಜಾನರ್ ಚೇಂಜ್ ಮಾಡಿ ಬೇರೆ ಒಂದು ಕ್ರೈಮ್ಗೆ ಹೋಗಿದ್ದೀವಿ. ತಿರ್ಗಾ ಹಿಂಗೆ ಎಲ್ಲ ಟ್ರಾವೆಲ್ ಆಗ್ತಿದೆ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ. ಇನ್ ಇಟ್ ವೇ ಮಾಫಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.